ಈಗ ಕ್ಲಾಸ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ, ಬಟ್ ಬಿಸಿಲಲ್ಲಿ ಚಳಿ ಇದೆ. ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಬಿಸಿಲಲ್ಲಿ ಚಳಿ ಇರೋದು. ನಾವು ಇವತ್ತು ಮಾಡಿಲ್ಲ, ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಸೊ ಇಲ್ಲಿ ನೋಡಿ ಊಟ ಈ ಥರ, ಇಲ್ಲಿ ಊಟ ಕೊಡ್ತಾರೆ ಮೆಸ್ಸು, ಈ ಥರ ಅನ್ನ ಮಾಡಿದ್ದಾರೆ. ಇಲ್ಲೆಲ್ಲ ಟೈಮಿಂಗ್ಸ್ ಇರುತ್ತೆ, ಇಲ್ಲಿದೆ ನೋಡಿ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಅಂತ, ಲಂಚ್ ಟೈಮಿಂಗ್, ಡಿನ್ನರ್ ಟೈಮಿಂಗ್. ಸೊ ಈ ಥರ ಮಾಡಿದ್ದಾರೆ. ಸೊ ಇದೆಲ್ಲ ಊಟ ಇರುತ್ತೆ. ಇದನ್ನು ನಮಗೆ ಇಷ್ಟಬೇಕು ಅಷ್ಟು ಬಡಿಸ್ಕೊಂಬಿಟ್ಟು ನಾವು ಅಲ್ಲಿ ಬೆಂಚ್ ಮಾಡಿದ್ರೆ ಅಲ್ಲಿ ಹೋಗಿ ಕೂತ್ಕೋಬೇಕು. ಸೊ ನಾನು ತೊಗೊತೀನಿ ಊಟ. ಇದು ನನ್ನ ತಟ್ಟೆ. ಹಾಂ ದಾಳು, ಅನ್ನ ನಮ್ಮ ಥರನೇ ಇರೋದಿಲ್ಲ, ಬೇರೆ ಥರನೇ ಇರುತ್ತೆ ಅನ್ನ. ಇಲ್ಲಿ ಸ್ವಲ್ಪ ದಪ್ಪ ಅನ್ನ. ಸೊ ಇದು ಏನೋ ಈ ಥರ ಹಾಕಿದ್ದಾರೆ. ಇದು ರೊಟ್ಟಿ ಜೊತೆಗೆ, ಇದು ಚಪಾತಿ ಜೊತೆಗೆ. ಹಾಂ, 2 ಚಪಾತಿ ಇಟ್ಟಿದ್ದಾರೆ. ಸೊ ಇದು ನನ್ನ ತಟ್ಟೆ. ಈಗ ನಾನು ಇಲ್ಲಿಂದ ಊಟ ತೊಗೊಂಡಿಲ್ಲಲ್ಲ, ನನ್ನ ಸ್ನೇಹಿತರು ಇದ್ದಾರೆ. ಸೊ ಇವ್ರ ಜೊತೆ ನಾನು ಕುತ್ಕೋಬೇಕು. ಸೊ ಇಲ್ಲಿ ಎಲ್ಲರೂ ಇರ್ತಾರೆ, ಲೇಡೀಸು ಇರ್ತಾರೆ, ಜೆಂಟ್ಸು ಇರ್ತಾರೆ, ಇದು ಮಿಕ್ಸು. ಸೊ ಇಲ್ಲೆಲ್ಲರೂ ಬರ್ತಾರೆ. ಇದು ನೋಡಿ ಊಟದ ವ್ಯೂವು ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಹೆಂಗಿದೆ ಇಲ್ಲಿಂದ ವ್ಯೂ? ಹಾಂ, ಬೆಟ್ಟ ಗುಡ್ಡಗಳು. ಓಕೆ, ನನ್ನ ಜೀವನದ ಒಂದು ಅದ್ಭುತವಾದಂಥ ಕ್ಷಣ ಇದು, ನಾನು ಇಲ್ಲಿ ಕಳೀತಾ ಇರೋದು. ಎಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದು, ನೀವು ಕೊಡೋ ಪ್ರೀತಿ, ನೀವು ಹೇಳೋ ಅಂಥ ಮೋಟಿವೇಶನ್. ಸರ ಸರ್ ನಿಮ್ಮದು ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮಿಂದ ನಾವು ತುಂಬ ಕಲ್ತಿದ್ದೀವಿ ಅಂತೀರಲ್ಲ, ಅದೇ ನನಗೆ ಇವತ್ತು ಇಲ್ಲಿ ತನಕ ತೊಗೊಂಬಂದಿದೆ. ನೋಡಿ ಇಷ್ಟು ಕೆಟ್ಟ ಬಿಸಿಲಿದೆ, ಮಧ್ಯಾಹ್ನ 2 ಗಂಟೆ ಆಗಿದೆ, ಕೆಟ್ಟ ಬಿಸಿಲಿದೆ. ಅಂಥ ಬಿಸಿಲಲ್ಲಿ ಇಷ್ಟು ಚಳಿ ಇದೆ. ನಾನು ಗ್ಲೋವ್ಸ್ ಹಾಕ್ಕೊಂಡಿದ್ದೀನಿ, ಮುಫ್ಲರ್ ಹಾಕ್ಕೊಂಡಿದ್ದೀನಿ. ಸೊ ಬಿಸಿಲಲ್ಲಿ ಚಳಿ, ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು. ನಮ್ಮೂರು ಬಿಸಿಲೇ ಬೇರೆ, ಇಲ್ಲಿ ಬಿಸಿಲೇ ಬೇರೆ. ನಡೀದು ಹಾಗಾದರೆ ಊಟ ಮಾಡೋಣ, ನಿಮಗೆ ಊಟದ ಟೇಸ್ಟ್ ಹೆಂಗಿದೆ ಅಥವಾ ಹೇಳ್ತೀನಿ. ಸೊ ಇಲ್ಲಿ ಚಪಾತಿ ಇಟ್ಟಿದ್ದಾರೆ, ಅನ್ನ ಇಟ್ಟಿದ್ದಾರೆ, ತುಂಬ ಬಿಸಿ ಆಗಿದೆ. ಸೊ ನೋಡೋಣ ಯಾವ ಥರ ಟೇಸ್ಟ್ ಇದೆ ಏನು ಅಂತ. ಎಸ್, ತುಂಬ ಅದ್ಭುತವಾಗಿದೆ ಟೇಸ್ಟು. ನನ್ನ ಮೊದಲನೇ ದಿನದ ಮಧ್ಯಾಹ್ನದ ಊಟ, ಟೇಸ್ಟ್ ಎಕ್ದಮ್ ಸೂಪರಾಗಿದೆ. ಸೊ ಮತ್ತೆ ನಾನು ಹೊಸ ಬ್ಲಾಗ್ ಮಾಡ್ತೀನಿ, ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಹಾಯ್ ಫ್ರೆಂಡ್ಸ್, ಇವತ್ತು ಫಸ್ಟ್ ಡೇ ಆಯಿತು ಸೂರ್ಯನ್ ಯೂನಿವರ್ಸಿಟಿ. ತುಂಬ ಖುಷಿಯಾಯಿತು. ಯೂನಿವರ್ಸಿಟಿಯಲ್ಲಿ HOD ಸರ್ ಬಂದು ನನಗೆ ಮಾತಾಡಿದರು. ಶರತ್ ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ, ನೀವು ಪುಸ್ತಕ ಬರೆದಿದ್ದೀರಾ ಅಂತೆ ಕರ್ನಾಟಕದಲ್ಲಿ, ತುಂಬ ಒಳ್ಳೊಳ್ಳೆ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದೀರಾ, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೆ. ಸೊ ಇವತ್ತು ನೀವು ನಮ್ಮ ಯೂನಿವರ್ಸಿಟಿಗೆ ಬಂದಿರೋದು ನಮಗೆ ತುಂಬ ಖುಷಿಯಾಯಿತು ಅಂತ ಅಂದರು. ತುಂಬ ನನಗೂ ಹ್ಯಾಪಿ ಆಯಿತು ಅಂತ. ದೊಡ್ಡ ವ್ಯಕ್ತಿ ಬಂದು ನನ್ನ ಜೊತೆಗೆ ಮಾತಾಡಿದ್ದು. ಅವ್ರಿಗೆ ನಾನು ಬರೆದ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕ ಕೊಟ್ಟೆ, ಕೊಟ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ಹುಡ್ಕೊಂಡು ನಿಮಗೆಲ್ಲ ಹಾಕ್ತೀನಿ, ಶೇರ್ ಮಾಡಿದ್ದೀನಿ ಸ್ಟೇಟಸಲ್ಲಿ ಹಾಕಿದ್ದೀನಿ. ತುಂಬ ಖುಷಿಯಾದ್ರು ಅವರು. ನಿಮ್ಮಂಥವ್ರು ಬೇಕು, ನಾವೆಲ್ಲರೂ ಸೇರಿಬಿಟ್ಟು ನೇರ ಮಾರುಕಟ್ಟೆಗೆ ಒಂದು ಹೊಸ ಇತಿಹಾಸನ ಬರೆಯೋಣ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಎಲ್ಲ ಹೇಳಿದರು. ನನ್ನ ಹೋರಾಟಗಳನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ನೇರ ಮಾರುಕಟ್ಟೆಯಲ್ಲಿ. ನನಗೆ ಕೊಡುವಂಥ ಎಜುಕೇಷನ್ನು, ರಿಯಾಲಿಟಿ ಸ್ಪೀಚ್, ಇದೆಲ್ಲ ಅವ್ರಿಗೆ ಇಷ್ಟ ಆಗಿದೆ. ಅವರು ಅದೇ ಅಂತಿದ್ದಾರೆ, ನೀವು ಕರ್ನಾಟಕಕ್ಕೆ ಸೀಮಿತ ಆಗಬೇಡಿ, ನೀವು ಹಿಂದಿ ಚಾನಲ್ ಕೂಡ ಮಾಡಿ, ನಿಮಗೆ ಹಿಂದಿ ಚೆನ್ನಾಗಿ ಬರುತ್ತೆ, ಹಿಂದಿಯಲ್ಲಿ ಮಾಡಿ, ಜನರಿಗೆ ಅವೇರ್ನೆಸ್ ಕೊಡಿ. ಯಾಕೆ ಬರೀ ಕರ್ನಾಟಕದವ್ರಿಗೆ ಅಷ್ಟೇ ನೀವು ಎಜುಕೇಷನ್ ಕೊಡಬೇಕು ಅಂತ ಇದೇನಾ, ನಮಗೆಲ್ಲ ಕೊಡಬಾರ್ದ ಅಂತ ಕೇಳಿದರು. ಸೊ ಹಿಂದಿ ಚಾನಲು ನಂದು ಆದಷ್ಟು ಜಲ್ದಿ ಅತಿ ಶೀಘ್ರದಲ್ಲಿ ಬರೋದಿದೆ, ಅದಕ್ಕೊಂದು ಒಳ್ಳೆಯ ಹೆಸರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನು ಹೆಸರು ಕೊಡ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನೀವು ನನಗೆ ಕಮೆಂಟಲ್ಲಿ ಹಾಕಿ ರಿಪ್ಲೈ ಮಾಡಿ. ಸೊ ನನ್ನ ಹಿಂದಿ ಯೂಟ್ಯೂಬ್ ಚಾನಲಿಗೆ ನಾನು ಏನಂತ ಹೆಸರು ಕೊಡಲಿ ಅಂತ. ಸ್ನೇಹಿತರು, ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ನೀವು ನನಗೆ ತುಂಬ ಹತ್ತಿರವಾಗಿ ತೊಗೊಂಡ್ರಿ, ನನ್ನ ಟ್ರೈನಿಂಗ್ ಕ್ಲಾಸಸ್ಸನ್ನು ಬಂದಿರಿ, ನನ್ನ ವೀಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿದ್ರಿ, ನನ್ನ ಬಗ್ಗೆ ನೀವು ಎಲ್ಲರಿಗೂ ಮಾತಾಡೋದಕ್ಕೆ ಶುರು ಮಾಡಿದ್ರಿ. MLM ಶರತ್ ಸರ್ ಅಂತ ಇದ್ದಾರೆ, MLM ಶರತ್ ಸರ್ ಅಂತ ಇದ್ದಾರೆ, ಅವರು ನೇರ ಮಾರುಕಟ್ಟೆ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾರೆ, ಪುಸ್ತಕ ಬರೆದಿದ್ದಾರೆ ಅಂತ ನಿಂತ್ಕೊಂಡು ನನಗೆ ಮುಂದೆ ದಪ್ತಾ ಇದ್ದೀರಾ, ನನ್ನ ಹೆಗಲ ಮೇಲೆ ನನ್ನ ನಿಮ್ಮ ಒಂದು ಕೈಯನ್ನು ಹಾಕಿದ್ದೀರಾ, ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ತುಂಬ ನೆನೆಸ್ಕೊತಾ ಇದ್ದೀನಿ. ಓಕೆ, ಇನ್ನು ಸ್ವಲ್ಪ ಜನಕ್ಕೆ ನನ್ನ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ, ಅವರು ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ. ಸೊ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಅರ್ಧಂಬರ್ಧ ನನ್ನ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಲೀಡರ್ಗಳು, ದೊಡ್ಡ ದೊಡ್ಡ ಲೀಡರ್ಸ್ಗಳು ಅವರೆಲ್ಲ, ಅವರೆಲ್ಲ ಶರತ್ ಸರ್ ಟ್ರೈನಿಂಗ್ ಹೋಗಬೇಡಿ, ನಾವು ಕೊಡೋ ಟ್ರೈನಿಂಗ್ ಸಾಕಾಗಲ್ವಾ ನಿಮಗೆ ಅಂತಂದೇಳಿ ಫ್ರೆಷರ್ಸ್ಗಳಿಗೆ ಸ್ವಲ್ಪ ಮಿಸ್ಗೈಡ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಾನು ಯಾವುದೇ ಕಂಪನಿ ಬಗ್ಗೆ, ಯಾವುದೇ ಲೀಡರ್ಸ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ, ಮುಂದೇನು ಕೂಡ ಮಾತಾಡಲ್ಲ. ನಾನು ಯಾವತ್ತೇ ಮಾತಾಡಿದ್ರೇನು ನನ್ನ ಗುರುಕುಲದಲ್ಲಿ, ನಾನು ಕೊಡೋ ಎಜುಕೇಷನಲ್ಲಿ, ಅಥವಾ ನಾನು ಬರೆದಿರೋ ಬುಕ್ಕಲ್ಲಿ, ಕೇವಲ ನೇರ ಮಾರುಕಟ್ಟೆನ ನಾವೆಲ್ಲರೂ ಸರಿ ಹೇಗೆ ಬೆಳೆಸಬೇಕು, ಆಮೇಲೆ ನೇರ ಮಾರುಕಟ್ಟೆಯಲ್ಲಿರುವಂತಹ
ತುಂಕುಗಳು ಏನು ತಪ್ಪುಗಳು ಇದ್ದಾವೆ ಅದನ್ನು ನಾವೆಲ್ಲರೂ ಹೇಗೆ ತಿದ್ದುಪಡಿ ಮಾಡಿ ಮುಂದೆ ಸಾಗಿ ನೇರ ಮಾರುಕಟ್ಟೆಗೆ ಒಂದು ಒಳ್ಳೆ ಹೆಸರನ್ನು ಕೊಡ್ಬೋದು ಅನ್ನೋದೇ ನನ್ನ ಮೇಜರ್ ಉದ್ದೇಶ ಆಗಿದೆ. ಸೊ ಹಂಗಾಗಿ ನೀವೆಲ್ಲರೂ ನನ್ನ ಜೊತೆಗೆ ಇದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ನಿಮಗೆಲ್ಲ ಅಪ್ಡೇಟ್ಸ್ ಹಾಕ್ತೀನಿ ಡೈರೆಕ್ಟ್ ಸೆಲ್ಲಿಂಗ್ಲಿಂದ ಕನ್ನಡದಲ್ಲಿ. ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ MLM ಶರತ್ ಅನ್ನೋ ಚಾನಲಲ್ಲಿ ನಿಮಗೆಲ್ಲ ವಿಡಿಯೋಗಳು ಸಿಗುತ್ತೆ. ಸೊ ಸೂಲಿನ್ ಯೂನಿವರ್ಸಿಟಿ ಅವರು ನೇರ ಮಾರುಕಟ್ಟೆಯ PG ಡಿಪ್ಲೊಮಾ ಕೋರ್ಸ್ ಬಿಟ್ಟಿದ್ದಾರೆ. ಅದನ್ನು ಮಾಡೋದಕ್ಕೆ ನಾನು ಈಗ ಹಿಮಾಚಲ ಪ್ರದೇಶ ಸೂಲಿನ್ ಯೂನಿವರ್ಸಿಟಿಯಲ್ಲಿ ಇದ್ದೀನಿ. ಅಲ್ಲೇ ಕಾಣುತ್ತಲ್ಲ ಬಿಲ್ಡಿಂಗು, ಸೊ ಅದೇ ಯೂನಿವರ್ಸಿಟಿ. ಸೊ ಆದಷ್ಟು ಜಲ್ದಿ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನೆಲ್ಲರಿಗೂ ಹಂಚಿ. ಓಕೆ, ನಾನು ಈ ವಿಡಿಯೋ ಹಂಚಿಬಿಟ್ರೆ ಶರತ್ ಸರ್ ಫೇಮಸ್ ಆಗಿಬಿಡ್ತಾರೆ, ಶರತ್ ಸರ್ಗೆ ಒಳ್ಳೆ ಹೆಸರು ಬರುತ್ತೆ, ಭಾಳ ಜನ ಫಾಲೋವರ್ಸ್ ಆಗ್ತಾರೇನೋ ಅನ್ನೋ ನೆಗೆಟಿವ್ ಥಾಟ್ಸ್ನ ದಯವಿಟ್ಟು ಬಿಡಿ ಸ್ನೇಹಿತರೆ. ಓಕೆ, ನನಗೇನು ಫೇಮಸ್ ಆಗೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ನನ್ನ ಮೂಲ ಉದ್ದೇಶ ಏನಂದರೆ ನಾನು ಯಾವುದೋ ಕಂಪನಿಯಲ್ಲಿಲ್ಲ, ಯಾವುದೇ ಡೌನ್ಲೈನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಯಾರಿಗೂ ಹಾಕೊಳ್ಳೋದಿಲ್ಲ. ನನ್ನ ಮೂಲ ಉದ್ದೇಶಗಳು ವಿಡಿಯೋ ಮಾಡೋದೇನು ಅಂದರೆ ನೇರ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ಎಜುಕೇಷನನ್ನು ತೊಗೊಂಬರ್ಬೇಕನ್ನೋದೇ ನನ್ನ ಮೂಲ ಉದ್ದೇಶ. ಓಕೆ, ಸೊ ಹಾಗಾಗಿ ನಾನು ಭಾಳಷ್ಟು ಹೆಚ್ಚೆಚ್ಚು ವಿಡಿಯೋಗಳು ಮಾಡ್ತಾಯಿದ್ದೀನಿ, ಬ್ಲಾಗ್ಗಳು ಮಾಡಿದ್ದೀನಿ, ನಿಮಗೆಲ್ಲ ಒಂದೊಂದಾಗಿ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಆದಷ್ಟು ಜಲ್ದಿ ಬರ್ತೀನಿ. ಸಬ್ಸ್ಕ್ರೈಬ್ ಆಗಿ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಾಯ್, ಸಿ ಯು. MLM ಇಂಡಸ್ಟ್ರಿಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ 5 ವರ್ಷಗಳ ಹಿಂದೆ ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕರ್ಸ್ ದಿನವನ್ನು ಆಚರಿಸಲಾಯಿತು. MLM ಶರತ್ ಅವರು 5 ವರ್ಷಗಳ ಹಿಂದೆ ಆರಂಭಿಸಿದ ನೇರ ಮಾರುಕಟ್ಟೆ ದಿನ ಇಂದು ವಿಶ್ವದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ನೆಟ್ವರ್ಕ್ಸ್ಗಳಿಗೆ ಒಂದು ದಿನ ಇರಬೇಕೆಂದು ಇವರ ಕನಸಾಗಿತ್ತು. ಇದೀಗ ಅದನ್ನ ನನಸು ಮಾಡಲಾಗಿದೆ. ಇನ್ನು ನೆಟ್ವರ್ಕರ್ಸ್ಗೆ ಶಿಕ್ಷಣ ನೀಡುವುದು, ಸರ್ಕಾರದಿಂದ ಸವಲತ್ತುಗಳು ದೊರಕುವಂತೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ನೇರ ಮಾರುಕಟ್ಟೆಯಲ್ಲಿ PG ಡಿಪ್ಲೊಮಾ ಮಾಡಿರುವಂತಹ ಇವರು ಕಲಿಕಾ ಆಸಕ್ತರಿಗೆ ನೇರ ಮಾರುಕಟ್ಟೆಯ ಕುರಿತು ಅಗತ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಈವರೆಗೆ ಬರೋಬ್ಬರಿ 17 ವರ್ಷಗಳ ಅನುಭವ ಇದೆ. ನೇರ ಮಾರುಕಟ್ಟೆಯಲ್ಲಿ ತಮ್ಮ ಜೀವನ ರೂಪಿಸಿಕೊಳ್ಳಲು ಬಯಸುವ ಹಲವರಿಗೆ ಇವರು ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಇವರು ಕನ್ನಡದಲ್ಲಿ ಯೂಟ್ಯೂಬ್ ಮುಖಾಂತರ ಹೆಚ್ಚು ವಿಡಿಯೋಗಳನ್ನು ಮಾಡಿ ಜನಪ್ರಿಯತೆಯನ್ನ ಕೂಡ ಪಡೆದಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುದಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದು, ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ, ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 9739313139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು, ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೆ ಏನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.